ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಒಂದು ಬಿಸಿಯಸ್ಟ್ ಡೇ ಅಂತ ಹೇಳ್ಬೋದು. ಬನ್ನಿ ನನ್ನೊಟ್ಟಿಗೆ ನೀವು ಸಾಗಿ. ಹಾಗೆಯೇ ಮೊದಲೇದಾಗಿ ನಾನು ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ರೆಸಿಪಿಯಿಂದ ಈ ದಿನ ಶುರು ಮಾಡ್ತೀನಿ. ಮೊಳಕೆ ಕಟ್ಟಿದ ಕಾಳನ್ನು ಬಳಸಿ ಹೇಗೆ ಒಂದು ಕ್ವಿಕ್ ಆದ ಹೆಲ್ದಿ ರೆಸಿಪಿ ಮಾಡಬಹುದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ರಾತ್ರಿನೇ ನೀವು ಹೆಸರುಕಾಳು, ಕಡಲೆಕಾಳು, ಶೇಂಗಾ, ಹುರುಳಿ, ಬಟಾಣಿ, ಹೀಗೆ ನಿಮ್ಗೆ ಯಾವುದಿಷ್ಟನೋ ಆ ಕಾಳನ್ನು ಚೆನ್ನಾಗಿ ತೊಳೆದು ನೆನೆ ಹಾಕೋಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಚಮಚದಷ್ಟು ಮೆಂತೆ ಕಾಳನ್ನು ಕೂಡ ಬಳಸ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಇದು ತುಂಬಾ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಈಗ ಈ ಕಾಳುಗಳನ್ನು ಸ್ಟೀಮರ್ನ ಸಹಾಯದ ಮುಖಾಂತರ ಒಂದು 3-5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದಾದ ನಂತರ ಒಂದು ಬಾಂಡ್ಲಿಗೆ 1-2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಳ್ಳಿ. ಇದು ಚೆನ್ನಾಗಿ ಕಾದ ಮೇಲೆ ಸಾಸಿವೆ, ಜೀರಿಗೆ ಹಾಕಿ ಹಾಗೆಯೇ ಇದ್ರ ಜೊತೆಗೆ ಬೇಯಿಸಿದ ಕಾಳುಗಳನ್ನ ಕೂಡ ಹಾಕೊಳ್ಳಿ. ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಅರಿಶಿನ, ಉಪ್ಪು, ಖಾರದ ಪುಡಿ, ಗರಂ ಮಸಾಲೆ ಇದೆಲ್ಲದನ್ನು ತುಂಬಾ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ಮತ್ತೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ಮೇನ್ ಇಂಗ್ರೀಡಿಯೆಂಟ್ ಕೊಬ್ಬರಿ ತುರಿ ಅಂತ ಹೇಳ್ಬೋದು. ನಾನಂತರೂ ಯಾವಾಗಲೂ 1/2 ಬಾಟ್ಲು ಕೊಬ್ಬರಿ ತುರಿ ಯೂಸ್ ಮಾಡ್ತೀನಿ. ಕೊಬ್ಬರಿ ತುರಿ ಹಾಕಿದ ತಕ್ಷಣ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ, ಮತ್ತೆ ಅದನ್ನು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೀಗ ಈ ರೆಸಿಪಿನ ಎವ್ರಿ ಮಾರ್ನಿಂಗ್ ಯೂಸ್ ಮಾಡ್ಬೋದು. ಒಂದು ಬ್ಯೂಟಿಫುಲ್ ಹೆಲ್ದಿ ಡಯಟ್ ರೆಸಿಪಿ ಅಂತ ಹೇಳ್ಬೋದು. ಇನ್ನೂ ತುಂಬಾ ತಲೆ ಕೆಡಿಸ್ಕೊಂಡು ಡಯಟ್ ಮಾಡ್ತಿರೋರು ಅಥವಾ ನಾವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿ ರೆಸಿಪಿ. ಎಸ್, ಬ್ರೇಕ್ಫಾಸ್ಟ್ ಏನೋ ಆಯಿತು, ಬಟ್ ಇವತ್ತು ಸಖತ್ ಹೆಕ್ಟಿಕ್ ಡೇ ಅಂತ ಹೇಳ್ಬೋದು. ಸೊ ಫ್ರೆಶ್ ಅಪ್ ಆಗಿ ಇವತ್ತು ಮನೇಲಿ ನಾನೇ ರೆಡಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ನಾನೀಗ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೋತೀನಿ. ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರ್ಯಾಂಡ್. ನಾನಿಲ್ಲಿ ಟವಲ್ ಡ್ರೈಡ್ ಹೇರ್ಗೆ ಬಿಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ನ ಬಳಸ್ತಾ ಇದ್ದೀನಿ. ಇದರಿಂದ ನೀವು ಬ್ಲೋ ಡ್ರೈ ಅಥವಾ ಸ್ಟ್ರೈಟ್ನರ್ ಯೂಸ್ ಮಾಡಿದಾಗ ನಿಮ್ಮ ಹೇರ್ ಡ್ಯಾಮೇಜ್ನ ತಡೆಗಟ್ಬೋದು. ಎಸ್, ಈ ರೀತಿ ಹೇರ್ಗೆ ಸ್ಪ್ರೇ ಮಾಡಿ ಸ್ಪ್ರೆಡ್ ಮಾಡ್ಕೋಬೇಕು. ಇದರಲ್ಲಿರೋ ಗ್ರೇಪ್ ಸೀಡ್ ಆಯಿಲ್ ನ್ಯಾಚುರಲ್ ಹೀಟ್ ಪ್ರೊಟೆಕ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಪ್ರೋ ವೈಟಮಿನ್ B5 ಇಂಪ್ರೂವ್ಸ್ ಹೇರ್ ಲಸ್ಟರ್ ಆ್ಯಂಡ್ ನರಿಷಸ್ ದೆಮ್ ಟು ಲುಕ್ ಬೌನ್ಸಿಯರ್. ಹಾಗೆಯೇ ನಾನು ಯೂಸ್ ಮಾಡಿದ ಬಿಬ್ಲೆಂಟ್ ಅವರ ಹೀಟ್ ಪ್ರೊಟೆಕ್ಷನ್ ಹೇರ್ ಮಿಸ್ಟ್ ನನ್ನ ಹೇರ್ನ ಅಪ್ ಟು 230°C ವರೆಗೂ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ ಹ್ಯಾಸ್ ಯುನೀಕ್ ಹೀಟ್ ಪ್ರೊಟೆಕ್ಟ್ ಟೆಕ್ನಾಲಜಿ ಆ್ಯಂಡ್ ಡಿಟ್ಯಾಂಗಲ್ಸ್ ಹೇರ್ ಇನ್ ದ ಪ್ರೋಸೆಸ್. ಲೈಟ್ ಆಗಿ ಬ್ಲೋ ಡ್ರೈ ಆದ್ಮೇಲೆ ಲೈಟ್ ಆಗಿ ಮೇಕಪ್ ಆಗಿ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿ ನನ್ನ ಹೇರ್ ಕಟ್ಗೆ ತಕ್ಕಂತೆ ನಾನು ಹೇರ್ ಸೆಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಇಡೀ ದಿನ ನನ್ನ ಹೇರ್ ಈ ರೀತಿ ನೀಟಾಗೇ ಇರಬೇಕು. ಸೊ ನಾನಿಲ್ಲಿ ಬಿಬ್ಲೆಂಟ್ ಅವರ ಹಾಟ್ ಶಾಟ್ ಹೋಲ್ಡ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. 15 cm ದೂರದಿಂದ ಈ ರೀತಿ ಹೇರ್ಗೆ ಸ್ಪ್ರೇ ಮಾಡಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸಿಂಪಲ್ ಆಗಿ ಹೇರ್ಗೆ ಡ್ಯಾಮೇಜ್ ಮಾಡದೆ ಸಲೂನ್ ಲುಕ್ನ ನಾವೇ ಮನೇಲಿ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಸ್ ನಿಮಗೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ದೊರೆಯುತ್ತೆ. ಹಾಗೆಯೇ ನೀವಿಲ್ಲಿ ನನ್ನ ಕುಪಾನ್ ಕೋಡ್ ಅದಿತಿ20 ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಹಾಗೆಯೇ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ನೀವು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬಹುದು. ಸೊ ನಾನು ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆಯೇ ನಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ್ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮನ್ ಎಂಪವರ್ಮೆಂಟ್ ಗೆ ನೆರವಾಗುತ್ತೆ. ಸೊ ನಿಮ್ಮಲ್ಲಿ ಈ ಪ್ರಾಡಕ್ಟ್ಸ್ ನ ಯಾರಿಗಾದ್ರೂ ಬಳಸಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡಿ. ಹಾಗೆಯೇ ಈಗ ಐ ಆಮ್ ಆನ್ ದ ವೇ ಟು ಟ್ರಿಪಲ್ ರೈಡಿಂಗ್ ಮೂವಿ ಪ್ರಮೋಷನ್, ಲೆಟ್ಸ್ ಗೋ. ಇನ್ನು ನವೆಂಬರ್ ಅಲ್ಲಿ ಟ್ರಿಪಲ್ ರೈಡಿಂಗ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಹೇಶ್ ಗೌಡ ಅವರು ನಿರ್ದೇಶನ ಮಾಡ್ತಾರೆ, ರಾಮ್ ಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ದಾರೆ, ಮೇಘಾ ಶೆಟ್ಟಿ, ರಚನಾ ಇಂದರ್, ಸಾಧು ಸರ್, ರಂಗಾಯಣರಘು ಸರ್, ರವಿಶಂಕರ್ ಸರ್, ಹೀಗೆ ಸಾಕಷ್ಟು ಕಲಾವಿದರ ದಂಡೆ ಇದೆ ಅಂತ ಹೇಳ್ಬೋದು. ನವೆಂಬರ್ ತಿಂಗಳಲ್ಲಿ ಈ ಸಿನಿಮಾ ನೋಡೋದನ್ನ ಮರಿಬೇಡಿ, ಓಕೆನಾ? ಮಳೆ ಬಂದು ಚಳಿ ಅಂತ ಸಾಯ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಂಜುಣ್ಣ ಎಸಿ ಹಾಕಿದ್ದಾನೆ. ಸುಂದರ. ಓ ಎಸ್, ಟ್ರಿಪಲ್ ರೈಡಿಂಗ್ ಪ್ರಮೋಷನ್ಸ್ ಫಸ್ಟ್ ಡೇ ಮುಗಿಸ್ಕೊಂಡಿದ್ದೀವಿ. ಅಪ್ಪ ಮಾತಾಡಿ ಮಾತಾಡಿ ತಲೆಯೆಲ್ಲ ಗಿಮ್ ಅಂತ ಇದೆ. ಈಗ ಇಲ್ಲೇ ಎಲ್ಲಾದರೂ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಇಮಿಡಿಯೇಟಾಗಿ ಪ್ಯಾಂಥಲೋನ್ಸ್ ಅವರ ಒಂದು ಅಮೇಝಿಂಗ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ. ನಾಗರಬಾವಿ ಬ್ರ್ಯಾಂಚಲ್ಲಿರುವಂಥ ಪ್ಯಾಂಥಲೋನ್ಸ್ಗೆ ಅದನ್ನು ಮುಗಿಸ್ಕೊಂಡು ಹಾಗೇನೆ ಮತ್ತೆ ಕುಟುಂಬ ಅವರ್ಸ್ಗೆ ಹೋಗ್ಬೇಕು. ಸೊ ಹೋಲ್ ಡೇ ಬಿ ವಿತ್ ಮೀ, ಓಕೆ? ಬಾಯ್.
ಪ್ಯಾಂಟಲೂನ್ಸ್ ರವರ ಒಂದು ಅಮೇಸಿಂಗ್ ಸೆಲೆಬ್ರೇಷನ್ ಅಲ್ಲಿ ನಾನು ಭಾಗಿಯಾಗಿದ್ದು ತುಂಬಾನೇ ಖುಷಿ ಕೊಡ್ತು. ಹಾಗೇನೆ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಪ್ರೀತಿಯ ಆರ್ಜೆ ರಶ್ಮಿ ಅವರು ನಡೆಸ್ಕೊಡ್ತಾ ಇದ್ರು. ಅದರಲ್ಲೂ ತುಂಬಾ ಪ್ರೀತಿಯಿಂದ ನನ್ನನ್ನ ಮಾತಾಡ್ಸೋದಕ್ಕೆ ತುಂಬಾ ಜನ ಬಂದಿದ್ರು. ಪ್ರೀತಿ ಅಭಿಮಾನದ ಮಾತು ಕೇಳಿದಾಗ ನನಗೆ ನನ್ನ ಜೀವನದ ಪ್ರೀತಿ ಜಾಸ್ತಿ ಆಗುತ್ತೆ. ಹಾಗೇನೆ ಅಲ್ಲಿದ್ದವರೆಲ್ಲರೊಟ್ಟಿಗೆ ಮಾತು, ನಗು, ಡ್ಯಾನ್ಸ್, ಹಾಡು, ತರಲೆ ಪ್ರಶ್ನೆಗಳು, ಸೀರಿಯಸ್ಲಿ ಯು ಗೈಸ್ ಮೇಡ್ ಮೈ ಡೇ. ಈ ಅಭಿಮಾನಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಅಂಡ್ ಲೈಕ್ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ. ಆಕ್ಚುಲಿ ಅಂದ್ರೆ ನನಗೆ ಜೀವನ ಅಂದ್ರೆ ತುಂಬಾ ಇಷ್ಟ, ಬದುಕು ಅಂದ್ರೆ ಬಹಳ ಬಹಳ ಇಷ್ಟ. ಅಂದ್ರೆ ಐ ಆಲ್ವೇಸ್ ಫೀಲ್ ಬ್ಲೆಸ್ಡ್. ನನ್ಗೆ ನಿಜ ಹೇಳ್ತೀನಿ ಮ್ಯಾಮ್ ಅಂದ್ರೆ ತುಂಬಾ ಚೆನ್ನಾಗಿದೆ, ಏನೋ ಜಾಸ್ತಿ ಮಾತಾಡ್ತೇಳೆ ಅನ್ಕೋದು, ನನ್ಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ಮ್ಯಾಮ್. ಸೊ ಹಂಗಾಗಿ ನನ್ಗೆ ಯಾರಾದ್ರೂ ಒಂದು ಚಿಕ್ಕ ಆಲ್ಬಲಿಬಲ್ ಕೊಟ್ರು ನನ್ಗೆ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ನಾನು ಅಲ್ಲಿ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಖುಷಿ ಆಗಿರ್ತೀನಿ. ತುಂಬಾ ಸ್ಲಿಮ್ ಆಗಿ ಆಕ್ಚುಲಿ ಹೈಪರ್ ಆಕ್ಟಿವ್, ಹಿಂಗ್ ನಾನು ಇಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಹಿಂಗೆ ಆಗ್ತಾನೆ ಇರ್ಬೇಕು, ಆಮೇಲೆ ಓಡಾಡ್ತಾನೆ ಇರ್ಬೇಕು. ಸೊ ತಿಂದಿದ್ದೆಲ್ಲ ಖರ್ಚಾಗ್ತಾನೆ ಇರುತ್ತೆ, ಸ್ಟೋರಿ ಆಗಲ್ಲ. ಸೆಟ್ ಅಲ್ಲಿ ನೋಡ್ಬೇಕು ಟಾಮ್ ಅಂಡ್ ಜೆರಿನೆಲ್ಲ, ಜೆರಿ ಇರುತ್ತೆ ನೋಡಿ, ಗಡಗಡಗಡ ಇಲ್ಲಿಂದ ಅಲ್ಲಿ ಅಲ್ಲಿ ಶಾರ್ಟ್ ರೆಡಿ ಆಯ್ತಾ, ಎರಡು ನಿಮಿಷ ವೇಸ್ಟ್ ಮಾಡಲ್ಲ. ನೀವು ನೆಕ್ಸ್ಟ್ ಶಾರ್ಟ್ ರೆಡಿ ಆದ್ರೆ ಅವರೇ ಕಾಸ್ಟ್ಯೂಮ್ ಮತ್ತೆ ಕಲ್ಚರ್ ಪಿಕ್ ಮಾಡೋರು, ಹೇರ್ ಮಾಡೋದು ಐತಿ, ಮತ್ತೆ ಅದೊಂದು ಶೂಟಿಂಗ್ ಬಂದಾಗ ನಾನು ನೋಡಿದ್ದು. ಸೊ ಸಚ್ ಇಸ್ ಹರ್ ಎನರ್ಜಿ, ಶಿವಿ ಕ್ರಶ್ ಇದೆ ಅವ್ರ ಮೇಲೆ. ಇಲ್ಲಿಂದ ನಾನು ಜೀ ಕುಟುಂಬ ಅವಾರ್ಡ್ಸ್ಗೆ ಹೋಗಿ ಮನೆಗೆ ಹೊರಟೆ. ನಾಳೆ ಶೂಟ್ ಇರೋದ್ರಿಂದ ರೆಡಿ ಆಗಬೇಕು. ಹಾಗೇನೆ ಕಡೆಯದಾಗಿ ನಿಮಗೆ ಜೆಲ್ ನೇಲ್ ಪಾಲಿಶ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯೂಶಲ್ ಆಗಿ ನೇಲ್ ಪಾಲಿಶ್ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೇಟ್, ಆದರೆ ನಾರ್ಮಲ್ ನೇಲ್ ಪಾಲಿಶ್ ಬೇಗನೆ ಪ್ಯಾಚಸ್ ಬಂದ್ಬಿಡುತ್ತೆ. ಸೊ ಜೆಲ್ ನೇಲ್ ಪಾಲಿಶ್ ಬಳಸೋದ್ರಿಂದ 15-20 days ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ಪದೇ ಪದೇ ನೇಲ್ ಪಾಲಿಶ್ ಹಚ್ಚಬೇಕು ಅನ್ನೋ ತೊಂದರೆ ಇರೋದಿಲ್ಲ. ಇದಕ್ಕೆ ಬೇಕಾಗುವಂಥ ಐಟಮ್ಸ್ ಯುವಿ ಲೈಟ್ ಕಿಟ್, ಟಾಪ್ ಆ್ಯಂಡ್ ಬೇಸ್ ಕೋಟ್ ಜೆಲ್ ಪೇಂಟ್, ನಿಮ್ಮಿಷ್ಟದ ಕಲರ್ನ ಜೆಲ್ ನೇಲ್ ಪಾಲಿಶ್, ಹಾಗೆಯೇ ನೇಲ್ ಬಫರ್. ಇದಿಷ್ಟು ವಸ್ತುಗಳಿದ್ರೆ ಸಾಕು, ನೀವು ವರ್ಷಗಟ್ಟಲೆ ಆರಾಮಾಗಿ ಬಳಸಬಹುದು. ನಾನೀಗ ನನ್ನ ಜೆಲ್ ನೇಲ್ ಪೇಂಟ್ನ ಮೊದಲು ರಿಮೂವ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ನೇಲ್ ಬಫರ್ ಸಹಾಯದಿಂದ ಟಾಪ್ ಕೋಟ್ನ ಚೆನ್ನಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ನಾನು ಜೆಲ್ ನೇಲ್ ಪಾಲಿಶ್ ರಿಮೂವಲ್ ಕ್ಯಾಪ್ಸ್ನ ಬಳಸಿ ಈ ರೀತಿ ಎಲ್ಲ ಬೆರಳಿಗೂ ಆರಾಮಾಗಿ ನಿಧಾನವಾಗಿ ಟೈಟಾಗಿ ರ್ಯಾಪ್ ಮಾಡ್ತಾ ಇದ್ದೀನಿ. ಇದನ್ನ ಒಂದು 10-15 ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದ್ದೀನಿ. ಈಗ ನೋಡಿ ಈ ರೀತಿ ಪೂರ್ತಿಯಾಗಿ ಸಿಪ್ಪೆ ಥರ ಅದೇ ರಿಮೂವ್ ಆಗಿರುತ್ತೆ. ಸೊ ಇದನ್ನು ನಾನು ಮತ್ತೆ ನೇಲ್ ಬಫರ್ ಸಹಾಯದಿಂದ ಎಲ್ಲ ನೇಲ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾವು ನೇಲ್ಸ್ನ ಬಫರ್ ಸಹಾಯದ ಮುಖಾಂತರ ಕ್ಲೀನ್ ಮಾಡಿಕೊಂಡ್ರೆ ಸರ್ಫೇಸ್ ತುಂಬ ನೀಟ್ ಅನಿಸುತ್ತೆ, ಸರ್ಫೇಸ್ ತುಂಬ ಸಾಫ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಹಚ್ಚುವಂಥ ನೇಲ್ ಪೇಂಟ್ ಆಗಿರ್ಬೋದು, ಟಾಪ್ ಕೋಟ್ ಆಗಿರ್ಬೋದು, ಚೆನ್ನಾಗಿ ನೇಲ್ ಮೇಲೆ ಕೂರುತ್ತೆ. ಸೊ ಹಾಗಾಗಿ ಇದು ತುಂಬ ದಿನಗಳ ಕಾಲ ಬರುತ್ತೆ, ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈಗ ನೀವು ಬೇಸ್ ಕಮ್ ಟಾಪ್ ಕೋಟ್ನ ಅಪ್ಲೈ ಮಾಡಿ ಒಂದು 60 seconds ಯುವಿ ಲೈಟ್ಗೆ ಎಕ್ಸ್ಪೋಸ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನಿಮಗೆ ಇಷ್ಟ ಆಗುವಂತಹ ಕಲರ್ ಜೆಲ್ ನೇಲ್ ಪಾಲಿಶ್ನ ಬಳಸಿ. ಅಂದರೆ ಮಾರ್ಕೆಟಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡಲ್ಲಿ ಸಾಕಷ್ಟು ರೀತಿಯಾದಂತಹ ಸಾಕಷ್ಟು ಕಲರ್ಫುಲ್ ಆಗಿರುವಂತಹ ಜೆಲ್ ನೇಲ್ ಪಾಲಿಶ್ ಸಿಗುತ್ತೆ. ಬಟ್ ಪ್ಲೀಸ್ ಕೀಪ್ ಇನ್ ಮೈಂಡ್, ನಾರ್ಮಲ್ ನೇಲ್ ಪಾಲಿಶ್ನ ಇಲ್ಲಿ ಬಳಸೋ ಹಾಗಿಲ್ಲ, ನೀವು ಜೆಲ್ ನೇಲ್ ಪಾಲಿಶ್ ಅಂತಲೇ ಕೇಳಿ ಅದನ್ನೇ ನೀವು ಖರೀದಿ ಮಾಡಬೇಕಾಗತ್ತೆ. ಇದನ್ನು ಬಳಸಿದ ಮೇಲೂ ಕೂಡ ನೀವು 60 seconds ಕಾಲ ಯುವಿ ಲೈಟ್ಗೆ ಎಕ್ಸ್ಪೋಸ್ ಮಾಡಬೇಕಾಗತ್ತೆ. ಹಾಗೆಯೇ ನಿಮಗೆ ಇದಕ್ಕಿಂತ ಸ್ವಲ್ಪ ಡಾರ್ಕರ್ ಶೇಡ್ ಬೇಕು, ಇನ್ನೂ ಜಾಸ್ತಿ ಶೈನಿಂಗ್ ಬೇಕು, ಇನ್ನೂ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಅಂದರೆ ನೀವು ಮತ್ತೊಂದು ಕೋಟ್ನ ಕೂಡ ಬಳಸ್ಕೋಬಹುದು. ಇಲ್ಲ ಅಂದರೆ ಕೊನೆಯ ಸ್ಟೆಪ್ ಅಂದರೆ ಟಾಪ್ ಕೋಟ್ನ ಹಚ್ಚಿ ಮತ್ತೆ 60 seconds ಕಾಲ ಯುವಿ ಲೈಟ್ನ ಬಳಸಿ ಡ್ರೈ ಮಾಡಿದ್ರೆ ಬ್ಯೂಟಿಫುಲ್ ಆದಂತಹ ಶೈನಿ ಆದಂತಹ ಲಾಂಗ್ ಲಾಸ್ಟಿಂಗ್ ನೇಲ್ ಜಾಬ್ ಡನ್. ಹಾಗೆಯೇ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವೇನಾದರೂ ಟ್ರೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು.